Hello friends, good morning from Tirupati. Friends, breakfast is here. Breakfast is in Chandragiri fort. So, the fort is here. The fort is here. Breakfast starts at 6:00. ಚಂದ್ರಗಿರಿ ಫೋರ್ಟ್ಗೆ ಬಂದ್ವಿ. ಅಲ್ಲಿ ನೋಡಿದ್ರಲ್ಲ ನೀವು ಇವಾಗ, ಅದೇ ಚಂದ್ರಗಿರಿ ಫೋರ್ಟ್. ವಿಜಯನಗರ ಕಿಂಗ್ಡಮ್ ಅವ್ರದ್ದು ಥರ್ಡ್ ಕ್ಯಾಪಿಟಲ್ ಆಗಿತ್ತಂತೆ ಇದು. ಸೊ
ಒಳಗಡೆ ಎಲ್ಲ ಆರ್ಟಿಫ್ಯಾಕ್ಟ್ಸ್ ಅದೆಲ್ಲಾನು ಇದೆ. ಆಮೇಲೆ ಇಲ್ಲೇ ಆ ಕಡೆಗೆ ಶ್ರೀವಾರಿ ಮೆಟ್ಟು ಅಂತ ಇದೆ. ಅದು ಆಕ್ಚುಲಿ ಇಲ್ಲಿಂದ ಸರಿಯಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಆ ಶ್ರೀವಾರಿ ಮೆಟ್ಟು ಅನ್ನೋದು ಅಲ್ಲಿಂದ ತಿರುಮಲಗೆ ಸ್ಟೆಪ್ಸ್ ಇದೆಯಂತೆ. ರಾಜರು ಹಿಂದೆ ಆ ಸ್ಟೆಪ್ಸಲ್ಲಿ ಹೋಗ್ತಾ ಇದ್ರಂತೆ. ಇವಾಗ ಪಬ್ಲಿಕ್ಗೂ ಬಿಡ್ತಿದ್ದಾರೆ ಆ ಸ್ಟೆಪ್ಸಲ್ಲಿ. ಎಷ್ಟೋ 20 kilometers ಏನೋ ಇದೆ ತಿರುಮಲ ಅಲ್ಲಿಂದ. ಫ್ರೆಂಡ್ಸ್, ಇದು ಚಂದ್ರಗಿರಿ ಆ ಕಡೆ ಇದೆ ಫೋರ್ಟ್, ಇದಲ್ಲ ಇದು ಬೇರೆ ಬಿಲ್ಡಿಂಗ್. ಅವಾಗಲೇ ನಿಮಗೆ ತೋರಿಸಿದ್ನಲ್ಲ ಅದು ಚಂದ್ರಗಿರಿ ಫೋರ್ಟು. ಅದನ್ನ ಯಾದವ ರೂಲರ್ಸು ಕಟ್ಟಿರೋದು ವಿಜಯನಗರ ಕಿಂಗ್ಡಮ್ ಟೈಮಲ್ಲಿ. ದಿನಾನು ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತಂತೆ, ಅಮಿತಾಬ್ ಬಚ್ಚನ್ ವಾಯ್ಸ್ ಕೊಟ್ಟಿದ್ದಾರಂತೆ. ಫುಲ್ಲು ಸುತ್ತಲೂ ಲೈಟ್ ಹಾಕಿದ್ದಾರೆ, ಆ ಲೈಟ್ಸ್ ಎಲ್ಲ ಅದು ಬಿಲ್ಡಿಂಗ್ ಮೇಲೆ ಬಿದ್ದುಬಿಟ್ಟು ಅದು ಶೋ ಮಾಡ್ತಾರಂತೆ. ಇದಿಷ್ಟು ಇನ್ಫಾರ್ಮೇಷನ್ನು ಚಂದ್ರಗಿರಿ ಫೋರ್ಟ್ ಬಗ್ಗೆ. ಇದು ತಿರುಪತಿಯಿಂದ 25 kilometers ಡಿಸ್ಟೆನ್ಸಲ್ಲಿ ಇದೆ. ಓಪನಿಂಗ್ ಟೈಮು 9 AM to 5 PM. ಏನೇನು ಅನಿಮಲ್ಸ್ ಇದೆ ನೋಡಬೇಕು. ಇಲ್ಲ ಎಂಟ್ರೆನ್ಸು, ಇಲ್ಲಿ ಹಾಕಿದಾರಲ್ಲ ಇಲ್ಲಿ ಎಂಟ್ರೆನ್ಸು ನೋಡೋಣ ಬನ್ನಿ. ಏನೇನಿದೆ, ಏನೇನು ಅನಿಮಲ್ಸ್ ಇದೆ ನೋಡೋಣ ಬನ್ನಿ. ಸೈಕಲ್ ಹೈರ್ ಮಾಡೋಣ ಅಂತ ನೋಡಿದ್ವಿ, ಅವರೇ ಹೇಳಿದ್ರು ಸೈಕಲ್ ಕಂಡೀಷನ್ ಚೆನ್ನಾಗಿಲ್ಲ ನಡ್ಕೊಂಡೇ ಹೋಗಿ ಅಂತ. ಎಷ್ಟು ದೊಡ್ಡದಿದೆಯೋ ಗೊತ್ತಿಲ್ಲ, ತುಂಬ ಬಿಸಿಲಿದೆ ಇಲ್ಲಂತೂ. ಬೆಂಗಳೂರಿಗಿಂತ ತುಂಬ ಜಾಸ್ತಿ ಬಿಸಿಲಿದೆ. ಬನ್ನಿ ನೋಡೋಣ ಏನೇ ಎಷ್ಟು ದೊಡ್ಡದಿದೆ, ಎಷ್ಟು ನೋಡೋಕ್ಕಾಗುತ್ತೆ ನಮ್ಮ ಕೈಲಿ, ಬನ್ನಿ ನೋಡೋಣ. ಪೆಲಿಕಾನ್ ಇದು ಕಾಣಿಸ್ತಾ ಇದೆ ಅನ್ಸುತ್ತೆ, ಗ್ರೇ ಪೆಲಿಕಾನ್. ಇದ್ರ ಡಿಸ್ಟ್ರಿಬ್ಯೂಷನ್ ಶ್ರೀಲಂಕಾ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಇವರು. ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ವೈಲ್ಡ್ ಡಾಗ್, ಅದು ನೀರೊಳಗಡೆ ಕುದಿ ಗೇಳ್ತು ನೋಡಿ ನೀರಿಂದ, ವೈಲ್ಡ್ ಡಾಗ್ ಅದು. ದೊಡ್ಡದಾಗಿದೆ, ತುಂಬ ಬಿಸಿಲು ಇದೆ, ಎಷ್ಟೊಂದು ಅನಿಮಲ್ಸ್ ಎಲ್ಲ ನಾವು ನೋಡಕ್ ಹೋಗ್ಲಿಲ್ಲ. ಈ ತರ ರೋಡ್ ಇಂದ ಸೈಡ್ಗೆ ಡಿವಿಯೇಷನ್ ತಗೋಬೇಕು, ತುಂಬ ನಡಿಬೇಕು. ಬೇರೆ ಒಂದಷ್ಟು ಹಾಕ್ ನೀರು, ಸ್ವಾಂಪ್ ನೀರು, ಏನೇನೋ ಇದೆ ನೀರೆಲ್ಲ. ಕೆಲವು ಅನಿಮಲ್ಸ್ ನೋಡಿದ್ವಿ ಈ ತರ ಫುಲ್ ರೋಡು. ಫೋರ್ ವೀಲರಲ್ಲಿ ಬಂದ್ರೆ ಬೆಟರು, ನೀವು ಫುಲ್ ರೋಡಲ್ಲಿ ಹೋಗ್ಬೋದು ಆರಾಮಾಗಿ. ಆ ಪ್ಲೇಸಲ್ಲಿ ಮಾತ್ರ ನಿಲ್ಲಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಸ್ವಲ್ಪ ಕಷ್ಟ ಇದೆ, ಬ್ಯಾಟ್ರಿ ಆಪರೇಟೆಡ್ ಕಾರು ಇಲ್ಲಿ ಇವಾಗ ನಿಲ್ಲಿಸಿದ್ದಾರೆ. ಇಲ್ಲ